ನಮಸ್ತೆ ಸ್ತಂಭಾಮಾಯುಷ್ರೀಪೀಠ ಹೆಸರು ಪೂಜಿತೆ ಶಂಖಚಕ್ರಗದ ಆಸ್ತಿ ಮಹಾಲಕ್ಷ್ಮೀ ನಮಸ್ತೆ ಕತ್ಯಾಯನಾಯಮಹೇ ಕನ್ಯಕುಮಾರಿ ಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಶುಭ ಶುಕ್ರವಾರದ ಶುಭಾಶಯಗಳನ್ನು ತಿಳಿಸ್ತಾ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ದ್ವಾದಶ ರಾಶಿಗಳಿಗೆ ಯಾವ ರೀತಿಯ ಫಲಾನುಫಲಗಳಿವೆ ಮತ್ತು ಪಂಚಾಂಗ ಹೇಗಿದೆ ಅಂತ ನೋಡೋಣ. ದಿನಾಂಕ 28/5/2021 2021 ಶ್ರೀಪ್ಲವನಾಮ ಸಂವತ್ಸರ ಉತ್ತರಾಯಣ ವೈಶಾಖ ಮಾಸ ವಸಂತ ಋತು ಶುಕ್ರವಾರದ ದಿವಸ ಕೃಷ್ಣಪಕ್ಷದ ಬಿದಿಗೆ ತಿಥಿ ನಿತ್ಯ ನಕ್ಷತ್ರ ಮೂಲ ನಕ್ಷತ್ರ ಸಾಧ್ಯ ಯೋಗ ಗರಜಕರಣ ಅಮೃತಕಾಲ ಮಧ್ಯಾಹ್ನ 2:21 3:47 ದುರ್ಮುಹೂರ್ತ ಬೆಳಗ್ಗೆ 8:17 9:09 ರಾಹುಕಾಲ ಬೆಳಗ್ಗೆ 10:35-12:13 ಗುಳಿಕ ಕಾಲ ಬೆಳಗ್ಗೆ 7:19-8:57 ಯಮಗಂಡ ಕಾಲ ಮಧ್ಯಾಹ್ನ 3:29-5:07 ಸಹ ನಡೆಯುತ್ತೆ. ಇದಿಷ್ಟು ಇವತ್ತಿನ ಪಂಚಾಂಗ ಶ್ರವಣ. ದ್ವಾದಶ ರಾಶಿಯವರಿಗೆ ಯಾವ ರೀತಿಯ ಫಲಾನುಫಲಗಳಿದೆ ನೋಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಸ್ವಲ್ಪ ಮಟ್ಟಕ್ಕೆ ಅನಾರೋಗ್ಯ ಕಾಣತಕ್ಕಂಥದ್ದು, ಆಕ್ಸಿಡೆಂಟ್ಗಳಾಗ್ತಕ್ಕಂಥದ್ದು ಆಗುತ್ತೆ, ಸ್ವಲ್ಪ ಜಾಗ್ರತೆಯಾಗಿರಿ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ವಿವಾಹಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಇವತ್ತು ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದಿದೆ. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಯಾವುದಾದ್ರೂ ಬೇರೆ ರೀತಿಯ ಸಂಬಂಧಗಳದ್ದಾವ ಅಥವಾ ಒಂದು ಸಂಬಂಧಗಳನ್ನು ಕೂಡಿಕೆ ಮಾಡ್ಕೊಳ್ಬೇಕಾದ್ರೆ ಇಬ್ಬರ ಮನೆಯ ಒಂದು ತಳ ಶೋಧ ಮಾಡ್ಕೊಳ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಪ್ರೇಮ ಸೌಖ್ಯ, ಪ್ರೀತಿ ಪ್ರೇಮ ಪ್ರಣಯಗಳ ವ್ಯವಹಾರಗಳನ್ನು ನಡೆಸುವಂಥವ್ರಿಗೆ ಬಹಳಷ್ಟು ಶುಭವಾಗಿರ್ತಕ್ಕಂಥದ್ದು. ಬಹಳಷ್ಟು ದಿವಸಗಳಿಂದ ನಾನು ಪ್ರೇಮ ನಿವೇದನೆ ಮಾಡಿದ್ದೀನಿ, ಪ್ರಪೋಸ್ ಮಾಡಿದ್ದೀನಿ, ನನ್ನನ್ನು ಒಪ್ಕೊಳ್ತಾ ಇಲ್ಲ ಅಂಥವರಿಗೆಲ್ಲ ಇವತ್ತು ನೋಡಿ ತುಂಬ ಶುಭವಾರ್ತೆಯನ್ನು ಕೇಳತಕ್ಕಂಥ ದಿವಸವಾಗಿರುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ನಾಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಬಹಳಷ್ಟು ಉತ್ಸಾಹಗಳು ಇರ್ತಕ್ಕಂಥದ್ದು. ಸೊ ಬಹಳಷ್ಟು ಯಾವುದೇ ರೀತಿಯ ತೊಂದರೆಗಳು ತಾತ್ರೆಗಳಿಗೆ ಸಿಕ್ಕಾಕೊಳ್ಳದೇ ಇರತಕ್ಕಂತಹ ದಿನಮಾನವನ್ನು ಇವತ್ತು ನೀವು ನೋಡ್ತೀರಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ನಿಮ್ಮ ಒಂದು ಪ್ರಭಾವ ಎಲ್ಲ ರೀತಿಯಲ್ಲೂ ಸಹ, ಎಲ್ಲ ಕಾರ್ಯಕ್ಷೇತ್ರಗಳಲ್ಲೂ ಸಹ ಬೀರಿ ನಿಮಗೆ ಅತ್ಯಂತ ಅನುಕೂಲವಾಗಿರುವಂತಹ ದಿನಮಾನವನ್ನು ಇವತ್ತು ಸಿಂಹರಾಶಿಯವರು ನೋಡ್ತೀರಿ. ಎಸ್ಪೆಷಲಿ ಯಾರಾದರೂ ಕಬ್ಬಿಣದ ವ್ಯಾಪಾರಿಗಳಿದ್ದರೆ ಬಹಳಷ್ಟು ಅನುಕೂಲ, ಆಟೋಮೊಬೈಲ್ಸ್ ವ್ಯಾಪಾರಿಗಳಿಗೂ ಬಹಳಷ್ಟು ಅನುಕೂಲ. ಮುಂದಿನ ರಾಶಿ ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಯಾರು ವಾಟರ್ ಬಿಸ್ನೆಸ್ಗಳನ್ನು ಮಾಡ್ತಿರ್ತೀರಿ, ಸೊಪ್ಪು ತರಕಾರಿಗಳ ವ್ಯಾಪಾರಗಳನ್ನು ಯಾರು ಮಾಡ್ತಿರ್ತೀರಿ, ಅವರಿಗೆಲ್ಲ ಬಹಳಷ್ಟು ಧನಲಾಭಗಳು. ಹೂವಿನ ವ್ಯಾಪಾರಿಗಳಿಗೆ ಧನಲಾಭಗಳು, ವಸ್ತ್ರ ವ್ಯಾಪಾರಿಗಳಿಗೂ ಅಷ್ಟೇ ಬಹಳಷ್ಟು ಧನಲಾಭಗಳಿದ್ದಾವೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸಂತಾನ, ಸುಖ ಸಂತಾನ ಪ್ರಾಪ್ತಿ ಆಗ್ತಕ್ಕಂಥದ್ದು, ಸಂತಾನ ಸೌಖ್ಯ, ಮನೆಗೆ ಹೊಸ ಮಗುವಿನ ಆಗಮನ, ನಿಮ್ಮಲ್ಲಿ ಒಂದು ಹೊಸ ಉಲ್ಲಾಸ ಉತ್ಸಾಹಗಳನ್ನು ತುಂಬತಕ್ಕಂತಹ ದಿವಸವಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಬಹಳಷ್ಟು ಜಯ, ಪ್ರತಿಯೊಂದು ವಿಚಾರಗಳಲ್ಲೂ ಅಷ್ಟೇ ನೀವು ಅಂದುಕೊಂಡ ಹಾಗೆ ಇವತ್ತು ನಿಮ್ಮ ಕಾರ್ಯ ಇರುತ್ತೆ. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಪ್ರಾರಂಭಿಕ ಹಿನ್ನಡೆ, ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಬೇಕು ಅಂದ್ರೆ ಆರಂಭದಲ್ಲಿ ಒಂದು ಸ್ವಲ್ಪ ಹಿನ್ನಡೆ ಉಂಟಾಗ್ತಕ್ಕಂಥದ್ದಾಗತ್ತೆ, ಅದಾದ ನಂತರ ಸರಿ ಹೋಗುತ್ತೆ, ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಮುಂದಿನ ರಾಶಿ ಮಕರ ರಾಶಿ. ಬಹಳಷ್ಟು ಜಾಗ್ರತೆಯನ್ನು ವಹಿಸಬೇಕಾಗತ್ತೆ ಆರೋಗ್ಯದ ವಿಚಾರದಲ್ಲಿ. ಯಾರೆಲ್ಲ ಶುಗರ್ ಪೇಷಂಟ್ಸ್ಗಳಿದ್ದೀರಿ, ಹೈಪರ್ ಟೆನ್ಷನ್ ಪೇಷಂಟ್ಸ್ಗಳು ಯಾರಿದ್ದೀರಿ, ಅವರೆಲ್ಲ ಒಂದು ಸ್ವಲ್ಪ ಆರೋಗ್ಯದ ಕಡೆ ಕಾಳಜಿಯನ್ನ ಮಾಡಿ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಹೊಸ ವ್ಯಕ್ತಿಗಳ ಪರಿಚಯದಿಂದ ಜೀವನದಲ್ಲಿ ಒಂದು ಹೊಸ ಬದಲಾವಣೆಯ ಪಥಕ್ಕೆ ನೀವು ಹೋಗ್ತೀರಿ. ಸೊ ಹಾಗಾಗಿ ಒಂದು ಕುಂಭರಾಶಿಯವರಿಗೂ ಇವತ್ತು ಬಹಳಷ್ಟು ಸಂತೋಷವಾಗಿರ್ತಕ್ಕಂಥ ವಾತಾವರಣವೇ ಇರುತ್ತೆ. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿ ಇವತ್ತು ಮೀನರಾಶಿಯವರು ಇವತ್ತು ವಹಿಸಬೇಕಾಗಿರೋದು ಏನಪ್ಪಾ ಅಂದರೆ ಬಹಳಷ್ಟು ತಾಳ್ಮೆಯ ಅವಶ್ಯಕತೆ. ಯಾವ ರಾಶಿಗೆ ಏನು ಇಲ್ಲವೋ ಅದೇ ಇವತ್ತು ಅವರು ನೀವು ಮಾಡಬೇಕಾಗಿರುವಂಥ ಕೆಲಸವಾಗಿರುತ್ತೆ. ಯಾಕಂದರೆ ತಾಳ್ಮೆ, ಒಂದು ಸಹಿ ಸೈರಣೆ, ಅದೆಲ್ಲವೂ ಸಹ ಮೀನರಾಶಿಯವರಿಂದ ಸ್ವಲ್ಪ ದೂರ ಅಂತಲೇ ಹೇಳ್ಬೋದು. ಇಮ್ಮಿಡಿಯೇಟಾಗಿ ಅವರ ಡಿಸಿಷನ್ಸ್ಗಳನ್ನು ಚೇಂಜ್ ಮಾಡೋದು, ಇಮ್ಮಿಡಿಯೇಟಾಗಿ ಆ ವ್ಯಕ್ತಿಗಳಿಂದ ಒಳ ಹೊಕ್ಕೋದು ಅವ್ರಿಗೆ ಗೊತ್ತಿರುತ್ತೆ, ಹೊರಗೆ ಬರೋದು ಸಹ ಮೀನರಾಶಿಯವರಿಗೆ ಗೊತ್ತಿರುತ್ತೆ. ಅದೇ ರೀತಿಯಾಗಿ ಪೇಷನ್ಸ್ ತುಂಬ ಕಮ್ಮಿ ಇವರಿಗೆ ಮೀನರಾಶಿಯವರಿಗೆ. ಇಮ್ಮಿಡಿಯೇಟಾಗಿ ಕೋಪ ಮಾಡ್ಕೊಳ್ಳೋದು, ಇಮ್ಮಿಡಿಯೇಟಾಗಿ ಕೂಲ್ ಆಗೋದು. ಬಟ್ ಅದೇನಾಗ್ತಿರುತ್ತೆ ಅಂದರೆ ಆ ಒಂದು ತತ್ವ ಪ್ರತಿಯೊಬ್ಬರಿಗೂ ಸಹ ಇಷ್ಟವಾಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಆ ಥರ ಎಂದು ನೋಡುವಂಥ ಸಂದರ್ಭದೊಳಗೆ ಈ ರೀತಿ ತೊಂದರೆಗಳು ತಾಪತ್ರೆಗಳು ಬಹಳಷ್ಟು ಸಿಕ್ಕಾಕೊಳ್ತೀರಿ. ಇವತ್ತು ಮೀನರಾಶಿಯವರು ಬಹಳಷ್ಟು ಜಾಗ್ರತೆಯನ್ನು ವಹಿಸ್ತಕ್ಕಂತಹದ್ದು ಬಹಳಷ್ಟು ಉತ್ತಮವಾಗಿರ್ತಕ್ಕಂತಹ ಸಂಗತಿ. ಸೊ ಇದಿಷ್ಟು ದ್ವಾದಶ ರಾಶಿಯ ಫಲಾನುಫಲಗಳಾಯಿತು. ಹಾಗಾದರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂತಹ ಒಂದು
ಒಂದು ಪರಿಹಾರ ಏನಪ್ಪ ಅಂತ ಹೇಳಿದ್ರೆ ದುರ್ಗಾ ನಾಮ ಜಪವನ್ನ ಬೀಜಾಕ್ಷರವನ್ನ ಜಪ ಮಾಡುವಂಥದ್ದು. ಹೇಗ್ ಬರುತ್ತೆ ದುರ್ಗಾ ಮಂತ್ರ ಅಂತ ಹೇಳಿದ್ರೆ, ಓಂ ಶ್ರೀ ದುಂ ದುರ್ಗಾಯೈ ನಮಃ. ಓಂ ಶ್ರೀ ದುಂ ದುರ್ಗಾಯೈ ನಮಃ. ಈ ಮಂತ್ರವನ್ನ ಬೆಳಗ್ಗೆ ಮತ್ತು ಸಂಜೆ ಶುಕ್ರವಾರ ಅಮ್ಮನವರ ಧ್ಯಾನ ಮಾಡ್ತಾ 108 ಬಾರಿ ಪಠಣವನ್ನ ಮಾಡಿ, ಸಂಜೆ ಕುಂಕುಮಾರ್ಚನೆಯನ್ನು ಮಾಡಿ ಆ ಕುಂಕುಮವನ್ನ ಪ್ರತಿನಿತ್ಯ ಹಣೆಗಿಟ್ಕೊಳ್ತಾ ಬನ್ನಿ. ಖಂಡಿತವಾಗ್ಲೂ ಅಮ್ಮನವರ ಕೃಪೆ ನಿಮ್ಮ ಮೇಲಿದ್ದು ಎಲ್ಲ ಸಂಕಷ್ಟಗಳಿಂದ ದೂರ ಆಗ್ತೀರಿ, ಸುಖ ಒಂದು ಬಾಳ್ವೆಯನ್ನು ನೀವು ನಡೆಸ್ತೀರಿ. ಇವತ್ತಿನ ಕಾರ್ಯಕ್ರಮದ ಕಿವಿ ಮಾತು, ಶುಕ್ರವಾರ ಯಾವ ಮಾಹಿತಿಯನ್ನು ಕೊಡಬಹುದು ಅಂತ ಕಾಯ್ತಾ ಇದ್ದೀರಿ. ವಿಶೇಷವಾದಂತಹ ಮಾಹಿತಿ, ಮನೆಯಲ್ಲಿ ಯಾವ ರೀತಿಯ ದೇವರ ಫೋಟೋಗಳನ್ನು ಇಡಬಾರದು ಅನ್ನೋದು ಇವತ್ತಿನ ವಿಶೇಷ. ಹಲವಾರು ಮನೆಗಳಲ್ಲಿ ವಾಸ್ತು ನೋಡೋದಕ್ಕೆ ಅಂತ ಹೋದಂತಹ ಸಂದರ್ಭದಲ್ಲಿ ಅವರವರ ಇಚ್ಛಾನುಸಾರ ಅವರವರ ಪೂಜೆಯ ಅನುಸಾರದಲ್ಲಿ ಒಂದೊಂದು ದೇವರ ವಿಗ್ರಹಗಳನ್ನಾಗಲಿ ಫೋಟೋಗಳನ್ನಾಗಲಿ ಆರಾಧನೆಯನ್ನು ಮಾಡಿಕೊಂಡು ಬರ್ತಾ ಇರ್ತಾರೆ. ಯಾವುದು ಸಹ ತಪ್ಪಲ್ಲ, ಆದರೆ ಈ ರೀತಿಯಾಗಿರ್ತಕ್ಕಂತಹ ಒಂದು ವ್ಯಕ್ತಿಯ ಅಥವಾ ದೇವರ ಫೋಟೋಗಳನ್ನು ನಿಮ್ಮ ಮನೆಯಲ್ಲಿ ಇಟ್ಟದ್ದೇ ಆದರೆ ಮನೆಯಲ್ಲಿ ಅಶಾಂತಿಯಾಗಿರುವಂಥದ್ದು ಅಥವಾ ಬೇರೆ ರೀತಿಯಾಗಿ ತೊಂದರೆಗಳು ನಿಮ್ಮ ಮಾನಸಿಕ ಸ್ಥಿತಿಗತಿಯ ಮೇಲೆ ಬೀರತಕ್ಕಂಥದ್ದು ಇರುತ್ತೆ. ಯಾವುದೇ ಕಾರಣಕ್ಕೂ ಉಗ್ರ ಸ್ವರೂಪದ ಭದ್ರಕಾಳಿಯಾಗಿರಬಹುದು ಅಥವಾ ಒಂದು ಒಂದು ಮಹಿಷಾಸುರನನ್ನು ಸಂಹಾರ ಮಾಡ್ತಾ ಇರತಕ್ಕಂತಹ ಚಾಮುಂಡಿ ಆಗಿದ್ದಿರಬಹುದು, ಸೌಮ್ಯ ರೂಪದಲ್ಲಿ ಇಟ್ಕೊಳ್ಳಿ. ರೌದ್ರ ರೂಪದ ಯಾವುದೇ ರೀತಿಯ ದೇವರ ಒಂದು ಫೋಟೋಗಳನ್ನಾಗಲಿ ವಿಗ್ರಹಗಳನ್ನಾಗಲಿ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದಕ್ಕೆ ವ್ಯರ್ಥ ಮಾಡಬಾರದು. ಮಾಡಬಾರದು ಇನ್ ದ ಸೆನ್ಸ್, ಯಾಕೆ ಅಂದರೆ ಆ ನಿಮ್ಮ ಒಂದು ದೈನಂದಿನ ಉಪಾಸನೆಗಳೇನಿರುತ್ತವೆ ಅದು ಅದರ ಮೇಲೆಯೂ ಸಹ ಪರಿಣಾಮವಾಗಿ ಬೀರುತ್ತವೆ. ನೀವು ಕೇವಲ ಒಂದು ಫೋಟೋ ಅಂತ ಅಂದುಕೊಂಡಿರೋದಿಲ್ಲ, ಯಾರನ್ನಾದರೂ ಕೇಳಿ ಮನೆಯಲ್ಲಿ ನಿಮ್ಮ ವ್ಯಕ್ತಿಗತವಾಗಿರ್ತಕ್ಕಂತಹ ಫೋಟೋಗೂ ದೇವರ ಫೋಟೋಗೂ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ನಿಮ್ಮ ನಿಮ್ಮ ಫೋಟೋಗಳನ್ನು ನೀವು ಒರೆಸ್ತಿರೋ ಇದು ಮಾಡ್ತಿರೋ ಗೊತ್ತಿಲ್ಲ, ವಾಲ್ ಮೇಲೆ ಹಾಗೇ ಇರುತ್ತೆ, ಬಟ್ ದೇವರ ಫೋಟೋನ ಕಡೆ ಪಕ್ಷ ವಾರಕ್ಕೊಮ್ಮೆಯಾದರೂ ಒರೆಸ್ತಾರೆ. ಅದು ಆ ಸೆಂಟಿಮೆಂಟ್ ಹಂಗೆ ವರ್ಕ್ ಮಾಡ್ತದೆ. ಈ ಉಗ್ರದೇವರ ಫೋಟೋಗಳನ್ನು ಇಟ್ಕೊಂಡು ಪೂಜೆ ಮಾಡೋದ್ರಿಂದ ತಪ್ಪು ಏನಾಗುತ್ತೆ ಅಂದರೆ ಅದನ್ನು ನೋಡಿ 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 ಉಗ್ರತೆ ನಮ್ಮಲ್ಲೂ ಸಹ ಬರುತ್ತೆ, ತಾಮಸಿಕತೆ ಜಾಸ್ತಿ ಆಗ್ತದೆ. ಅದೇ ಸಾತ್ವಿಕವಾಗಿರ್ತಕ್ಕಂತಹ ಅದೇ ಒಂದು ಸೌಮ್ಯ ಸ್ವರೂಪದ ಕಾಳಿ ಇದ್ದಾಳೆ ಅದನ್ನು ಹಿಡಿದು ಇಟ್ಕೋಬಹುದು, ಸೌಮ್ಯ ಸ್ವರೂಪದ ಚಾಮುಂಡಿ ಇದ್ದಾಳೆ ಇಟ್ಕೋಬಹುದು, ವನವಾಸದಲ್ಲಿ ಇರತಕ್ಕಂತಹ ರಾಮನ ಫೋಟೋಗಳು, ಕಷ್ಟದಲ್ಲಿದ್ದಿರುವಂತಹ ದೇವರ ಫೋಟೋಗಳನ್ನು ಖಂಡಿತವಾಗ್ಲೂ ಇಟ್ಕೊಳ್ಬೇಡಿ. ಅದರಿಂದ ನಿಮ್ಮ ಮಾನಸಿಕವಾಗಿ ಒಂದು ಸೈಕಲಾಜಿಕಲ್ ಆಗಿ ಎಫೆಕ್ಟ್ ಆಗ್ತಾ ಬರುತ್ತೆ ಸ್ಲೋಲಿ. ಸೊ ಹಾಗಾಗಿ ಉಗ್ರ ಸ್ವರೂಪದ್ದಾಗಿರಬಹುದು, ಯುದ್ಧಕ್ಕೆ ಸನ್ನದ್ಧವಾಗಿರುವಂತಹ ಯಾವುದೇ ರೀತಿಯ ದೈವದ ದೇವರ ಫೋಟೋಗಳಾಗಬಹುದು ಮನೆಯಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡಿ, ಅದರಿಂದ ನಿಮ್ಮ ಮಾನಸಿಕ ವ್ಯತ್ಯಯಗಳು ಉಂಟಾಗ್ತದೆ. ಇದು ಇವತ್ತಿನ ವಿಶೇಷ ಕಿವಿ ಮಾತು. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ, ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು.